ಶಾಸಕ ಮುನಿರತ್ನ ಅವರು ಶಾಸಕನಾಗೋದಕ್ಕೆ ಅಥವಾ ಜನಪ್ರತಿನಿಧಿ ಅನಿಸ್ಕೊಳ್ಳೋದಕ್ಕೆ ಅನರ್ಹರು ಅಥವಾ ಅವರು ಅರ್ಹರಲ್ಲ ಅಂತ ಆಮ್ ಆದ್ಮಿ ಪಕ್ಷದ ಮುಖಂಡರೊಬ್ಬರು ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅವರು ಅನ್ನೋದನ್ನ ನೋಡೋಣ. ಗುತ್ತಿಗೆದಾರ ಚೆಲುವರಾಜು ಅವರ ಮೇಲೆ ದೌರ್ಜನ್ಯ ನಡೆಸಿರೋದು, ಅವ್ರನ್ನ ಮೆಂಟಲಿ ಹರಾಶ್ ಮಾಡಿರೋದು, ಜೊತೆಗೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಜಾತಿ ನಿಂದನೆ ಮಾಡಿರೋದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಮುನಿರತ್ನ ಅವರ ಮೇಲೆ. ಹೀಗಾಗಿ ಇದೀಗ ಆಮ್ ಆದ್ಮಿ ಪಕ್ಷದ ಮುಖಂಡರು ಕೂಡ ಅವರು ಜನಪ್ರತಿನಿಧಿ ಎನಿಸಿಕೊಳ್ಳೋದಕ್ಕೆ ಅನರ್ಹರು ಅಂತ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಎಲ್ಲರ ಜೊತೇಲಿ ಏನಕ್ಕೆ ಸೇರಿದೀವಿ ಅಂದರೆ, ಈ ಏನು ಹೇಳ್ತಾರೆ ಈ ಮುನಿರತ್ನ ಅಂತ ಶಾಸಕರು ನಮ್ಮ ಬೆಂಗಳೂರಿನಲ್ಲಿ ಇದ್ದಾರೆ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಒಂದು ನಾಚಿಕೆ. ತಾಯಿಗೆ ಕರೆದು ಹಾಕಪ್ಪ ಅವಳಿಗೆ ಕೆಳಗಡೆ ನಾನು ನೋಡ್ಕೊಳ್ತೀನಿ ಅಂತ ಹೇಳೋನ ಹತ್ರ ನಾವು ದೇಶ ಆಳಿಸ್ತಾ ಇದ್ದೀವಿ, ಬೆಂಗಳೂರನ್ನ ಆಳಿಸ್ತಾ ಇದ್ದೀವಿ. ಆರ್ ಆರ್ ನಗರ್ ವೋಟರ್ಸು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇಂಥ ಇಡ್ಲಿ ಮಾರಿಕೊಂಡು ಜೀವನ ಮಾಡಿಕೊಂಡು ಇವತ್ತು ಬರೀ ಕಾಂಟ್ರಾಕ್ಟರ್ಸಿಂದ ಕಮಿಷನ್ ತಗೊಂಡು ಇಡೀ ಆರ್ ಆರ್ ನಗರ್ನ ನಂದೇ ಅಂತ ಹೇಳ್ತಾ ಇದ್ದಾನಲ್ಲ ಈ ಮುನಿರತ್ನ, ಇವನಿಗೆ ಮರ್ಯಾದೆನೇ ಇಲ್ಲ. ಮರ್ಯಾದೆ ಇಲ್ಲದೆ ಹೆಣ್ಣು ಮಕ್ಕಳನ್ನ ಇಂಥ ಕೆಟ್ಟದಾಗಿ ಮಾತಾಡ್ತಾನಂದ್ರೆ ಇವನನ್ನ ಮತ್ತೆ ನಾವು ಓಟ್ ಹಾಕಿ ಕರ್ಕೊಂಡು ಬರ್ಬೇಕಾ, ಎಮ್ ಎಲ್ ಎ ಆಗಿ ಮಾಡ್ಬೇಕಾ? ಬಿ ಜೆ ಪಿ ಖಂಡಿತ ನೀವು ತೊಲಗಬೇಕು, ಸೆಂಟ್ರಲ್ ಇಂದನೂ ತೊಲಗಬೇಕು, ಬ್ಯಾಂಗ್ಳೂರಿಂದನೂ ತೊಲಗಬೇಕು. ಆರ್ ಆರ್ ನಗರದಲ್ಲಿ ಇನ್ನ ನಾವು ನಮ್ಮ ಆಮ್ ಆದ್ಮಿ ಪಾರ್ಟಿ ಬಂದ್ರೆ ಇಂಥ ವಿಷಯಗಳನ್ನ ನಾವು ಖಂಡಿತ ಮಾಡಲ್ಲ. ನಮಗೆ ಹೆಣ್ಣು ಅಂದ್ರೆ ಒಂದು ಶಕ್ತಿ, ಆ ಶಕ್ತಿನ ನಾವು ಮುಂದೆ ತಗೊಂಡೋಗ್ತೀವಿ, ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಮರ್ಯಾದೆ ಕೊಡ್ತೀವಿ. ಇಂಥ ಎಮ್ ಎಲ್ ಎಸ್, ಇಂಥ ಮುನಿರತ್ನ ಅಂತ ನೀಚ ಎಮ್ ಎಲ್ ಎಸ್ನ ಇವತ್ತೇ ನೀವು ಖಂಡಿಸಬೇಕು. ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಅವ್ರನ್ನ ಖಂಡಿಸ್ತೀವಿ. ನಾವೆಲ್ಲರೂ ಇನ್ನ ಘೋರ ಪ್ರೊಟೆಸ್ಟ್ ಮಾಡ್ತೀವಿ. ಇವು ಅವನಿಗೆ ಅವನ ರೆಸಿಗ್ನೇಷನ್ ಮಾಡದೇ ಇದ್ರೆ ಖಂಡಿತ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ನಾವು ಹೆಣ್ಮಕ್ಳು ಎಲ್ಲ ಜೊತೆಲಿ ಸೇರ್ತೀವಿ. ನನ್ನ ಹೆಸರು ವೀಣಾ ಸರಾವ್ ಅಂತ, ನಾನು ಬ್ಯಾಂಗ್ಳೂರ್ ವಿಮೆನ್ಸ್ ವಿಂಗ್ ಪ್ರೆಸಿಡೆಂಟು.